यम स्वरूपी रस्ते गुंडी इन बली बेकु स्वल्प यामारिद्रू रस्ते गुंडी इल्लोंदु जीववन्न बलि पड़ियुतित्तु स्वल्प अदरल्ले आ ताई बचाव आगिद्दारे आद्रे अवर स्थिति मात्र गंभीरवागिदे मगु नोडकोळ्ळक होयता इद्रु नावु अल्लिंद बर्ता इद्वि लूलू मल हत्र हल्ल इत्तु स्लो माडक्के होदे केएसआरटीसी अंत बंद ओडकोंडु होद नानु ई कडे पक्कक्के बिद्दे अम्मनिगे ओंदु स्वल्प जास्ति इदागिदे सर अष्ट ब्लड जास्ति होग्ता इदे ब्लड कोडि अंत हेळ्ता निमगे आनम दर्ब माडोदाद्रे नावु ब्लड कोडि सर नमगे ಬೆಂಗಳೂರಿನ ಶ್ರೀನಗರದಿಂದ ಗಾಯತ್ರಿ ನಗರಕ್ಕೆ ತಾಯಿ ಮಗಳು ಹೋಂಡಾ ಆಕ್ಟಿವಾದಲ್ಲಿ ತೆರಳುತ್ತಿದ್ದಾಗ ಸುಜಾತ ಥಿಯೇಟರ್ ಬಳಿ ರಸ್ತೆ ಗುಂಡಿ ತಪ್ಪಿಸಲು ಹೋಗಿ ಕೆಳಗೆ ಬಿದ್ದಿದ್ದಾರೆ ಈ ವೇಳೆ ಮಗಳು ಬಚಾವಾಗಿದ್ರೆ ತಾಯಿ ಕಾಲ ಮೇಲೆ ಮಾತ್ರ ಕೆಎಸ್ಆರ್ಟಿಸಿ ಬಸ್ ಹರಿದಿದೆ ಪರಿಣಾಮ ತಾಯಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ರಸ್ತೆ ಕಾಮಗಾರಿಗೆ ಕೋಟಿ ಕೋಟಿ ಖರ್ಚು ಮಾಡುವ ಪಾಲಿಕೆ ಗುಂಡಿಗಳನ್ನು ಮುಚ್ಚದೆ ಬಿಬಿಎಂಪಿಯಿಂದ ನಿರ್ಲಕ್ಷ್ಯ ತೋರಿದ್ರಿಂದ ಇಂತಹ ಅಪಘಾತಗಳಾಗ್ತಿವೆ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಸರ್ ನೈಟ್ ಟೈಮ್ ನಲ್ಲಿ ಮಳೆ ಬಂದ್ರೆ ಈ ಗುಂಡಿನೇ ಕಾಣೋದಿಲ್ಲ ಸರ್ ಬಿದ್ದಿ ತಲೆ ಎಲ್ಲ ಒಡೆದೋಗ್ ಬಿಟ್ರೆ ಪ್ರಾಣಾಯನ ಹೋಗ್ಬಿಡುತ್ತೆ ಸರ್ ಅಂತ ಸರ್ಕಾರ ಸರ್ ಚೀಫ್ ಮಿನಿಸ್ಟರ್ ಬೊಂಬೈ ಸಾಹೇಬರಿಗೆ ಹೇಳ್ಕೊಂತೀವಿ ಅವರು ಹೆಂಗಾದರೂ ಮಾಡಿ ಇದಕ್ಕೆ ಫಸ್ಟ್ ಇದು ಕ್ಲೀನ್ ಮಾಡಿಸ್ಬೇಕು ಸರ್ ರೋಡ್ ತಾರ ಹಾಕಿಸ್ಬೇಕು ಅಯ್ಯೋ ಇದೇನಾಯ್ತು ಇವರಿಗೆ ಬಿದ್ದೆ ಬಿಟ್ರಲ್ಲ ಸ್ಕೂಟಿ ಕೂಡ ಬಿದ್ದೋಯ್ತು ರಸ್ತೆ ಮೇಲೆ ಮಲಗಿಬಿಟ್ಟವರಲ್ಲ ಅರೆ ಮತ್ತೆ ಅದೇ ಗಾಡಿ ಪಕ್ಕ ಬಂದು ಕುಳಿತುಕೊಳ್ತಾವ್ರೆ ಇದು ನಿಜವಾದ ಅಪಘಾತ ಅಲ್ಲ ಕಣ್ರಿ ಆಕ್ಟ್ ಮಾಡಿ ತೋರಿಸ್ತಿರೋದು ರಸ್ತೆ ಗುಂಡಿ ಒಳಗೆ ನೀರಿದ್ರು ಅದರ ಮೇಲೆ ಅರೆ ಬೆತ್ತಲಾಗಿ ಮಲಗಿದ್ರೆ ಮಹಿಳೆಯರಂತೂ ರಸ್ತೆ ಮೇಲೆ ಹೊರಳಾಡ್ತಿದ್ರು ರಸ್ತೆ ಗುಂಡಿಗೆ ಮಹಿಳೆಗೆ ಅಪಘಾತವಾದುದನ್ನ ಖಂಡಿಸಿ ಆಮ್ ಆದ್ಮಿ ಕನ್ನಡಪರ ಸಂಘಟನೆಯವರು ಪ್ರತಿಭಟಿಸಿದ್ದಾರೆ ಅಪಘಾತ ನಡೆದ ರಸ್ತೆ ಗುಂಡಿ ಸ್ಥಳದಲ್ಲಿ ಪ್ರತಿಭಟಿಸಿ 40% ಕಮಿಷನ್ ಇಂದ ಅಪಘಾತವಾಗಿದೆ ಅಂತ ಆರೋಪಿಸಿದ್ದಾರೆ ಕಳಪೆ ಕಾಮಗಾರಿಯಿಂದ ಅವಘಡಗಳು ನಡೆಯುತ್ತಿವೆ ಇಷ್ಟು ದಿನ ರಸ್ತೆ ಗುಂಡಿ ಇದ್ರೂ ಡೋಂಟ್ ಕೇರ್ ರಸ್ತೆ ಗುಂಡಿಗಳನ್ನ ಮುಚ್ಚದೆ ಬಿಬಿಎಂಪಿ ನಿರ್ಲಕ್ಷ್ಯ ತೋರಿಸ್ತಾ ಇದೆ ಅದಕ್ಕೆ ಸಾಕ್ಷಿ ಇವತ್ತಿನ ಅಪಘಾತ ಇದೀಗ ರಸ್ತೆ ಗುಂಡಿಗೆ ಮಹಿಳೆಗೆ ಅಪಘಾತವಾಗಿದ್ದ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನ ತನಿಖೆ ನಂತರ ಯಾರದ್ದು ತಪ್ಪು ಅಂತ ಗೊತ್ತಾಗುತ್ತದೆ ಅಂತ ತಿಳಿಸಿದ್ದಾರೆ ಇತ್ತ ರಸ್ತೆ ಗುಂಡಿ ಮುಚ್ಚದ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಎಚ್ ಟಿ ಕುಮಾರಸ್ವಾಮಿ ಗುಡುಗಿದ್ದಾರೆ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡುವಾಗ ಯಾರದ್ದು ತಪ್ಪಿತ್ತು ಇತ್ಯಾದಿ ಇತ್ಯಾದಿ ಚೆಕ್ ಮಾಡ್ತಾರೆ ಸೊ ಆ ಯಾವ ಪರಿಸ್ಥಿತಿಯಲ್ಲಿ ಆಗಿದೆ ಅಂತ ನಮಗೆ ಈಗ ಹೇಳಲಕ್ಕೆ ಗುಂಡಿಗಳನ್ನು ಮುಚ್ಚುವುದು ನಮ್ಮ ಆದ್ಯ ಕರ್ತವ್ಯ ಇದೆ ನಾವು ಆ ದಿಕ್ಕಿನಲ್ಲಿ ಪ್ರಯತ್ನರತ ಆಗಿದ್ದೇವೆ ಮತ್ತು ಸ್ವಲ್ಪ ಜಾಸ್ತಿ ಮಳೆ ಇತ್ಯಾದಿ ಬಂದಿರುವುದರಿಂದ ನಮಗೆ ಯಾವ ಮಟ್ಟಕ್ಕೆ ಪ್ರಗತಿ ಸಾಧಿಸಬೇಕಾಗಿತ್ತು ಆಗದೇ ಇದ್ದರೂ ಸಹ ನಾವೀಗ ಫುಲ್ ಪ್ರಯತ್ನ ಪಟ್ಟು ಎಲ್ಲಿ ಎಲ್ಲಿ ಆಗ್ತಾ ಇಲ್ಲ ಅಲ್ಲಿ ಸಿಮೆಂಟ್ ಹಾಕ್ಕೊಂಡು ಮುಂದೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಬಾರ್ ಅಂಗಡಿ ಓಪನ್ ಮಾಡೋರು ನೀವೇ ಹೋಟ್ಲಿಗೆ ಬಂದು ಕುಡಿದಿ ನೀವು ಅಂತ ಹೇಳಿ ನೀವೇ ಎನ್ಕರೇಜ್ ಮಾಡೋರು ನೀವೇ ಕುಡಿದು ಮನೆಗೆ ಹೋಗಿ ನಡ್ಕೊಂಬಿಟ್ಟು ಮತ್ತೆ ಫೈನ್ ಹಾಕೋರು ನೀವೇ ನಿಮಗೆ ಇದಕ್ಕೆ ಕ್ರಮ ತಗೊಳ್ಳೋಕ್ಕೆ ನಿಮ್ಮ ಸಿಬ್ಬಂದಿಗಳವರೇ ಈ ವಸೂಲಿ ಮಾಡೋಕ್ಕೆ ಈ ಗುಂಡಿ ಮುಚ್ಚಕ್ಕೆ ನಿಮ್ಮ ಹತ್ರ ಸಿಬ್ಬಂದಿಗಳಿವೆ ಅದರಿಂದ ಇವತ್ತು ಹಲವಾರು ಸಾವು ನೋವುಗಳು ಈ ಒಂದು ಗುಂಡಿಯ ಒಂದು ಅನಾಹುತಗಳಿಂದ ನಾನು ನೆನ್ನೆ ದಿನ ಮುರುಘಾ ಶ್ರೀಗಳ ವಿರುದ್ಧ ಎರಡನೇ ಪೋಕ್ಸೋ ಪ್ರಕರಣ ದಾಖಲಾದರೂ ಕೂಡ ಇದುವರೆಗೆ ಅಧಿಕಾರಿಗಳು ಇಬ್ಬರು ಬಾಲಕಿಯರು ಮತ್ತು ಅವರ ತಾಯಿಯನ್ನ ಭೇಟಿಯಾಗಿರಲಿಲ್ಲ ಅಲ್ಲದೆ ಅವರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಂಡಿರಲಿಲ್ಲ ಇವತ್ತು ಮೈಸೂರಿನ ಒಡನಾಡಿ ಸಂಸ್ಥೆಗೆ ಭೇಟಿ ನೀಡಿದ ಅಧಿಕಾರಿಗಳು ತಾಯಿ ಮತ್ತು ಮಕ್ಕಳ ಹೇಳಿಕೆಯನ್ನ ಪಡೆದುಕೊಂಡಿದ್ದಾರೆ ಮೈಸೂರಿನ ಒಡನಾಡಿ ಸಂಸ್ಥೆಯ ಆಶ್ರಯದಲ್ಲಿರುವ ಸಂತ್ರಸ್ತ ಇಬ್ಬರು ಬಾಲಕಿಯರು ಮತ್ತು ಆಕೆಯ ತಾಯಿಯ 161 ಹೇಳಿಕೆಯನ್ನ ಸಿಡಬ್ಲ್ಯೂಸಿ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳ ತಂಡ ಪ್ರತ್ಯೇಕವಾಗಿ ದಾಖಲಿಸಿಕೊಂಡಿದ್ದಾರೆ ಇನ್ನು ಮೊನ್ನೆಯಷ್ಟೇ 161 ಹೇಳಿಕೆ ದಾಖಲಿಸಿದ ಮತ್ತೊಬ್ಬ ಸಂತ್ರಸ್ತ ಬಾಲಕಿಯನ್ನ ಪೊಲೀಸರು ಚಿತ್ರದುರ್ಗ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು ನ್ಯಾಯಾಧೀಶರ ಮುಂದೆ 2 ಗಂಟೆಗಳ ಕಾಲ ಸಂತ್ರಸ್ತ ಬಾಲಕಿ ಸಿಆರ್ಪಿಸಿ 164 ಅಡಿ ಹೇಳಿಕೆ ದಾಖಲಿಸಿದ್ದಾಳೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಭಾರತ್ ಜೋಡೋ ಯಾತ್ರೆ ಗಡಿ ಜಿಲ್ಲೆ ಬಳ್ಳಾರಿಯಲ್ಲಿ ಸಾಗ್ತಿದೆ ಎಐಸಿಸಿ ಅಧ್ಯಕ್ಷೀಯ ಸ್ಥಾನಕ್ಕೆ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಜಿಲ್ಲೆಯ ಸಂಗನಕಲ್ಲು ಕ್ಯಾಂಪ್ನಲ್ಲಿ ಮತದಾನ ಮಾಡಿದ್ದಾರೆ ರಾಹುಲ್ ಜೊತೆಗೆ 40ಕ್ಕೂ ಹೆಚ್ಚು ಪ್ರತಿನಿಧಿಗಳು ಮತ ಚಲಾಯಿಸಿದ್ರು
ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತದಾನ ಮಾಡಿದರೆ, ಇತ್ತ ಎಐಸಿಸಿ ಅಧ್ಯಕ್ಷೀಯ ಸ್ಥಾನದ ಅಭ್ಯರ್ಥಿಯಾಗಿರೋ ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಮತ ಚಲಾಯಿಸಿದ್ರು. ಮಾಜಿ ಸಿಎಂ ಸಿದ್ದರಾಮಯ್ಯ, ರಾಮಲಿಂಗಾರೆಡ್ಡಿ, ಎಂಬಿ ಪಾಟೀಲ್ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ತಮ್ಮ ಹಕ್ಕು ಚಲಾಯಿಸಿದ್ರು. ಬ್ಯಾಲೆಟ್ ಪೇಪರ್ ಮೂಲಕ ಮತದಾನ ನಡೆದಿದ್ದು, ಮತ ಪೆಟ್ಟಿಗೆಗಳು ದೆಹಲಿಯ ಸ್ಟ್ರಾಂಗ್ ರೂಮ್ಗೆ ರವಾನೆ ಆಗಲಿವೆ. ಅಕ್ಟೋಬರ್ 19ರಂದು ಎಐಸಿಸಿ ಕಚೇರಿಯಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಮೀಸಲಾತಿ, 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 ಸದ್ಯ ರಾಜ್ಯದಲ್ಲಿ ಈ ಮಾತುಗಳೇ ಹೆಚ್ಚು ಕೇಳಿ ಬರ್ತಿದೆ. ಅದರಲ್ಲೂ ಸರ್ಕಾರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ನೀಡಿದ್ಮೇಲಂತೂ ಇನ್ನಿತರ ಸಮುದಾಯದವರು ನಮಗೂ ಮೀಸಲಾತಿ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸದ್ಯ ಆದಿಚುಂಚನಗಿರಿ ಮಠಾಧೀಶರಾದ ನಿರ್ಮಲಾನಂದನಾಥ ಸ್ವಾಮೀಜಿ ಸಹ ಒಕ್ಕಲಿಗರಿಗೂ ಮೀಸಲಾತಿ ಬೇಕು ಅಂತ ಹೋರಾಟದ ಸುಳಿವು ಕೊಟ್ಟಿದ್ದಾರೆ. 50% ಕೈ ಹಾಕಿ ಆ ಮೀಸಲಾತಿ ಸಂವಿಧಾನದ ಇದನ್ನ ನಾವು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಆಗದೆ ಆದರೆ, ಈಗಾಗಲೇ 4% ಸಾಕಾಗದ್ರೇ ಒದ್ದಾಡ್ತಾ ಇರ್ತಕ್ಕಂಥ ನಮ್ಮ ಸಮುದಾಯಕ್ಕೂ ಕೂಡ ನೀವು ಅಲ್ಲಿ ಬದಲು ಮಾಡೋದೇ ಆದರೆ ನಮ್ಮ ಸಮುದಾಯಕ್ಕೂ ಕೂಡ ಇನ್ನೊಂದು 8% ಆಗುವ ಹಾಗೆ ಒಂದು ವೇಳೆ ನಮ್ಮ ಬೇಡಿಕೆ ಕಾನೂನು ಸಮ್ಮತವಾಗಿ ಈಡೇರದಲ್ಲಿ ಓದತ್ತೆ ಆದರೆ ಮುಂದೆ ಆ ಕೂಗಿಗೂ ಕೂಡ ನಾವು ಹಿಂದೆ ನೋಡ್ತಕ್ಕಂಥವ್ರು ಅಲ್ಲ ಅಂತ ಮಾತನ್ನು ಕೂಡ ಅವರು ಸೂಚನೆ ಮಾಡಿದ್ದಾರೆ. ಹಿಂಗೈತು ರೇಟ್ ಅದಾರ 12-15% ಅದಾರೆ ಒಕ್ಕಲಿಗೆ ರೇಟ್ ಅದಾರ ಕುರುಬ ಜನಾಂಗದವ್ರು ರೇಟ್ ಅದಾರ. ನೀವು ಒಂದೊಂದು ಜನಾಂಗದಷ್ಟು ಇಕ್ವಲ್ ಇದೀರಿ, ನಿಮ್ಗೆ ಹೆಂಗೆ ಮೈನಾರಿಟಿ ಆಗ್ತದೆ? ನಿಮ್ಮ ಮೈನಾರಿಟಿ ಬೇಕು, ಎಲ್ಲಾನು ಬೇಕು, ದೇಶದ್ರೋಹಿ ಕೆಲಸ ಮಾಡೋದು, ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗೋದು ಮಾಡ್ತೀರಿ. ನಿಮಗೆ ಇಲ್ಲೇನು ಬೇಕಾಗಿತ್ತಂದ್ರೆ, ನಿಮ್ಗೆ ಬಹಳ ಸೌಲಭ್ಯ ಬೇಕಾಗಿದ್ರೆ ಪಾಕಿಸ್ತಾನಕ್ಕೆ ಹೋಗ್ಬೇಕು. ಹೀಗೆ ಕೇವಲ ಮೀಸಲಾತಿ ವಿಚಾರವಲ್ಲ, ಎಲ್ಲಾ ವಿಚಾರದಲ್ಲೂ ಪದೇ ಪದೇ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಕೆ ಮಾಡ್ತಾನೆ ಇದ್ದಾರೆ. ಈ ಹಿನ್ನೆಲೆ ಯತ್ನಾಳ್ ವಿರುದ್ಧ ಮತ್ತೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಕಿಣ್ಣ ಮಂಡಲರಾಗಿದ್ದಾರೆ. ಸ್ಟೇಟ್ ಲೀಡರ್ ಥೋಡಿ ಹೈ, ವೋ ತೋ ಏಕ್ ವಿಧಾಯಕ ಹೋ ಸಕತೆ ಹೈ, ಲೇಕಿನ್ ಕೋರ್ ಕಮಿಟಿ ಮೇ ಥೋಡಿ ಹೈ. ಅರೆ ಭೈ, ಆಪ್ ಕ್ಯಾ ಚಾಹತೆ ಹೋ, ಜಲ್ದಿ ಆಕ್ಷನ್ ಲೇನಾ ಚಾಹಿಯೇ ನಾ, ಚಲೋ ಠೀಕ್ ಬಾ. ಕೇಳಿದ್ರಲ್ಲ, ಏನಾದ್ರೂ ಡೆಮಾಲಿಷನ್ ಮಾಡೋದಿದ್ರೆ ನಮ್ಮ ಹೆಣದ ಮೇಲೆ ಮಾಡಿ ಅಂತ ಜನರು ಹೇಗೆ ಮಣ್ಣಲ್ಲೇ ಪೊಲೀಸರಿಗೆ ಅಡ್ಡಲಾಗಿ ಮಲಗಿದ್ದಾರೆ ಅಂತ. ಶಿವಮೊಗ್ಗ ಜಿಲ್ಲೆಯ ಗಾಡಿಕೊಪ್ಪದ ಮಲ್ಲಿಗೇನಹಳ್ಳಿಯಲ್ಲಿ ಮನೆಗಳ ತೆರವಿನ ವೇಳೆ ಈ ದೃಶ್ಯ ಕಂಡು ಬಂತು. ಆದ್ರೆ ಎಷ್ಟೇ ನಿವಾಸಿಗಳು ವಿರೋಧ ವ್ಯಕ್ತಪಡಿಸಿದ್ರು, ಜಗ್ಗದ ಅಧಿಕಾರಿಗಳು ಮನೆ ತೆರವು ಮಾಡೇ ಬಿಟ್ರು. ನೀರಾವರಿ ಇಲಾಖೆಗೆ ಸೇರಿದ ತುಂಗಾ ಮೇಲ್ದಂಡೆ ಚಾನೆಲ್ ಪಕ್ಕದಲ್ಲಿ 128 ಮನೆಗಳು ನಿರ್ಮಾಣವಾಗಿತ್ತು. ನೀರಾವರಿ ಇಲಾಖೆಗೆ ಸೇರಿದ 4 ಎಕರೆಯಲ್ಲಿ ಈ ಮನೆಗಳು ನಿರ್ಮಾಣವಾಗಿವೆ. ಇದೀಗ ಹೈಕೋರ್ಟ್ ಸೂಚನೆ ಹಿನ್ನೆಲೆ ಮನೆಗಳ ತೆರವಿಗೆ ಪೊಲೀಸರ ಜೊತೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ತೆರವು ಕಾರ್ಯ ಶುರು ಮಾಡಿದ್ದಾರೆ. ಈ ವೇಳೆ ಸ್ಥಳೀಯ ನಿವಾಸಿಗಳು ಹಕ್ಕುಪತ್ರ ಹೊಂದಿರುವ ನಮ್ಮನ್ನ ತೆರವುಗೊಳಿಸಬಾರದು, ಏನಾದರೂ ನಮ್ಮ ಮನೆ ಕೆಡವಿದ್ರೆ ವಿಷ ಕುಡಿದು ಸಾಯುತ್ತೇವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದರೆ ಇದ್ಯಾವುದಕ್ಕೂ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಂತೆ ಕಾಣ್ತಾ ಇಲ್ಲ. ನಾನ್ ಸಾಯ್ತೀನಿ, ನಾನ್ ಸಾಯ್ತೀನಿ, ಅಯ್ಯೋ ಇಳಿ ಮಾರಾಯ ದಮ್ಮಯ್ಯ ಅಂತೀನಿ, ಇಲ್ಲ ಆಗಲ್ಲ, ನನ್ನ ಬೇಡಿಕೆ ಈಡೇರೋವರೆಗೂ ನನ್ನ ಕೆಳಗಿಳಿಯಲ್ಲ, ಬಿದ್ದು ಸತ್ತೋಗ್ತೀನಿ ಅಷ್ಟೇ ಅಂತ RTPS ನ ಚಿಮಣಿಯೇರಿ ಕಾರ್ಮಿಕನೋರ್ವ ಆತ್ಮಹತ್ಯೆಯ ಬೆದರಿಕೆ ಹಾಕಿರೋ ಘಟನೆ ರಾಯಚೂರಿನ ಶಕ್ತಿನಗರದ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದಲ್ಲಿ ನಡೆದಿದೆ. ವೇತನ ಇನ್ಕ್ರಿಮೆಂಟ್ ನೀಡದಕ್ಕೆ 8ನೇ ಘಟಕದ ಮೇಲೇರಿ ಕಾರ್ಮಿಕ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಇದರಿಂದ ರೊಚ್ಚಿಗೆದ್ದ RTPS ನೌಕರರು ಹೈದರಾಬಾದ್ ರಾಯಚೂರು ಹೆದ್ದಾರಿಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೇತನ ತಾರತಮ್ಯ, ಇನ್ಕ್ರಿಮೆಂಟ್ ನೀಡುವಂತೆ ಆಗ್ರಹಿಸಿ ಕಾರ್ಮಿಕರು ಕಣ್ಣೀರಿಟ್ಟರು. ನಮಗೆ ಇಷ್ಟು ದುಃಖ ಬರ್ತಾ ಇದೆ, ಸಮಾನ ಕೆಲಸ ಇಲ್ಲ, ಅವನಿಗೆ ವೇತನ ಕೊಡ್ತಾ ಇಲ್ಲ, ಸಂಬಳ ಕೊಡ್ತಾ ಇಲ್ಲ, ಬೋರ್ಡ್ ಆಗ್ಯದ, ಕಮಿಟಿ ಆಗ್ಯದ, ಇವರೆಲ್ಲ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟರ್ಗೆ ಇಲ್ಲ.
ಅನ್ಯಾಯ ಅನ್ಯಾಯ ಬೇಕು ಬೇಕು ನ್ಯಾಯ ಬೇಕು ಅಂತ ಮಂಡ್ಯ ನಗರದ ಕೆರೆಯಂಗಣದಲ್ಲಿರುವ ಬಿಡಿ ಕಾಲೋನಿ ನಿವಾಸಿಗಳು ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಭಾರೀ ಮಳೆಗೆ ಬಿಡಿ ಕಾಲೋನಿ ಪದೇ ಪದೇ ಜಲಾವೃತವಾಗ್ತಾ ಇದ್ದು ಸಾಕಷ್ಟು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಆದರೆ ಈವರೆಗೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಇದು ಸಹಜವಾಗಿ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಳೆ ಅವಾಂತರದಿಂದ ಇಲ್ಲಿನ ನಿವಾಸಿಗಳು ಬಡಾವಣೆ ಖಾಲಿ ಮಾಡಿದ್ರು. ಆದರೆ ಯಾವುದಕ್ಕೂ ಅಧಿಕಾರಿಗಳು ರೆಸ್ಪಾನ್ಸ್ ಮಾಡಿಲ್ಲ. ಹೀಗಾಗಿ ಮಂಡ್ಯ ಡಿಸಿ ಕಚೇರಿ ಗೇಟ್ ಮುರಿದು ನಿವಾಸಿಗಳು ಪ್ರತಿಭಟಿಸಿದ್ದಾರೆ. ಸ್ಥಳಕ್ಕೆ ಡಿಸಿ ಬರಬೇಕು, ಶಾಶ್ವತ ಪರಿಹಾರ ಕೊಡಬೇಕೆಂದು ಪಟ್ಟು ಹಿಡಿದಿದ್ರು. ಪೊಲೀಸರು ಜನರನ್ನ ತಡೆದ್ರೂ ಬಿಡದೆ ಜನರು ಪ್ರತಿಭಟಿಸಿದ್ರು. ಹೀಗಾಗಿ ಸ್ಥಳದಲ್ಲಿ ನೂಕಾಟ ತಳ್ಳಾಟ ನಡೆದು ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಕೊನೆಗೆ ಕಚೇರಿಯಿಂದ ಹೊರಬಂದು ಪ್ರತಿಭಟಿಸುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ. ಯಾಕೋ ರೈತರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಾನೆ ಇವೆ. ಒಂದು ಮಳೆ ಬಂದು ಬೆಳೆಯೆಲ್ಲ ಸಂಪೂರ್ಣವಾಗಿ ನೀರಿನಲ್ಲಿ ಹೊಮ್ಮವಾಗುತ್ತೆ, ಇಲ್ಲ ಫಸಲು ಬಂದ ಬೆಳೆಗೆ ತಕ್ಕ ಬೆಲೆ ಇಲ್ಲದಂತಾಗುತ್ತೆ. ಕೆಲವೊಮ್ಮೆ ಎಲ್ಲಾ ಸರಿ ಇದ್ರು ಇನ್ಯಾರಿಂದಲೋ ವಂಚನೆ ಎದುರಿಸಬೇಕಾಗುತ್ತೆ. ಸದ್ಯ ಕಲಬುರಗಿ ಜಿಲ್ಲೆಯ ಅಫಜಲ್ಪುರದ ಕಬ್ಬು ಬೆಳೆಗಾರರಿಗೆ ಸಕ್ಕರೆ ಕಾರ್ಖಾನೆ ವಂಚಿಸಿರೋ ಆರೋಪ ಕೇಳಿ ಬಂದಿದೆ. ರೇಣುಕಾ ಕೆಪಿಆರ್ ಸಕ್ಕರೆ ಕಾರ್ಖಾನೆಗಳಿಂದ ಮೋಸ ಆಗ್ತಿದೆ. ಕೇಂದ್ರ ಸರ್ಕಾರ ಒಂದು ಟನ್ ಕಬ್ಬಿಗೆ 3,200 ರೂಪಾಯಿಗಳನ್ನ ನಿಗದಿ ಮಾಡಿದೆ. ಆದ್ರೆ ಕಾರ್ಖಾನೆಗಳು 11% ಗಿಂತ ಕಮ್ಮಿ ಸಕ್ಕರೆ ಅಂಶ ತೋರಿಸಿ ವಂಚಿಸ್ತಾ ಇದೆ. ಆದ್ರೆ ಬೇರೆ ಜಿಲ್ಲೆಗಳಲ್ಲಿ 11%ಕ್ಕಿಂತ ಹೆಚ್ಚು ಸಕ್ಕರೆ ಅಂಶ ತೋರಿಸಲಾಗ್ತಿದೆ. ಇನ್ನು ಕಬ್ಬು ಕಟಾವಿಗೆ ರೈತರಿಂದ 1,000 ರೂಪಾಯಿ ಹಣ ವಸೂಲಿ ಮಾಡಿಕೊಂಡಿದ್ದಾರೆ ಅಂತ ಕಬ್ಬು ಬೆಳೆಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ನಮ್ಮ ಅಫಜಲ್ಪುರ ತಾಲೂಕಿನಲ್ಲಿ ರೇಣುಕಾ ಶುಗರ್ ಮತ್ತು ಕೆಪಿಆರ್ ಶುಗರ್ ಇವೆ. ಇವೆರಡೂ ಕಾರ್ಖಾನೆಯವರು ಸುಮಾರು ರೈತರಿಗೆ ಅನ್ಯಾಯ ಸುಮಾರು 15 ವರ್ಷಗಳಿಂದ ಅನ್ಯಾಯ ಮಾಡ್ತಾ ಹೊಂಟಿದ್ದಾರೆ. ಇವತ್ತು ಕಬ್ಬು ಕಟಾವಿನಲ್ಲಿ ಡಿಲೇ ಮಾಡೋದ್ರಿಂದ ಅವರಿಗೆ ಲಾಭ ಇದೆ, ಹಾಗಾಗಿ ಇವತ್ತು ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಇವತ್ತು ಕಷ್ಟಕಾಲಕ್ಕೆ 4 ಕಾಸಾಗ್ಲಿ ಅಂತ ಅಷ್ಟೋ ಇಷ್ಟೋ ಹಣ ಒಟ್ಟು ಮಾಡಿ ಫೈನಾನ್ಸ್ಗೆ ಕಟ್ಟಿದ್ರೆ ಅದನ್ನೆಲ್ಲ ಗುಳುಂ ಸ್ವಾಹ ಮಾಡಿ ಮೋಸ ಮಾಡಿದೆ ಈ ಖಾಸಗಿ ಫೈನಾನ್ಸ್. ಹೀಗಾಗಿ ವಂಚನೆಗೊಳಗಾದ ರೈತರು ಕಾರ್ಮಿಕರು ಪ್ರತಿಭಟಿಸಿದ್ರು. ಬೆಳಗಾವಿಯ ಗೋಕಾಕ್ನ ಘಟಪ್ರಭಾದಲ್ಲಿನ ಜಗಜ್ಯೋತಿ ಸೌಹಾರ್ದ ಸಹಕಾರಿ ಸಂಘ, ನವೋದಯ ಫೈನಾನ್ಸ್, ಸರ್ವಜ್ಞ ಚಿಟ್ ಹೆಸರಲ್ಲಿ ಜನರಿಗೆ ಮೋಸ ಮಾಡಿದೆ. ಸುಮಾರು 25 ಕೋಟಿ ರೂಪಾಯಿ ವಂಚನೆ ಮಾಡಿದ ಆಡಳಿತ ಮಂಡಳಿ ವಿರುದ್ಧ ಜನರು ಪ್ರತಿಭಟಿಸಿದ್ದಾರೆ. ಬೊಬ್ಬೆ ಹಾಕಿ ತಮಟೆ ಪಾತ್ರೆ ಬಾರಿಸಿ ಜನರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ದೇಶಾದ್ಯಂತ ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆಯಿಂದ ಜನರಿಗೆ ಸಾಕಷ್ಟು ಅನುಕೂಲವಾಗಿದೆ. ಅದರ ಮುಂದುವರೆದ ಭಾಗವೆಂಬಂತೆ ಮಂಗಳೂರಿನ ಕೊಂಚಾಡಿಯಲ್ಲಿರೋ ಕರ್ನಾಟಕ ಬ್ಯಾಂಕ್ನ ನೂತನ ಡಿಜಿಟಲ್ ಬ್ಯಾಂಕಿಂಗ್ ಘಟಕವನ್ನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ್ರು. ದೇಶದ 75 ಜಿಲ್ಲೆಗಳಲ್ಲಿ ವಿವಿಧ ಬ್ಯಾಂಕ್ಗಳ 75 ಡಿಜಿಟಲ್ ಬ್ಯಾಂಕಿಂಗ್ ಯೂನಿಟ್ಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಚಾಲನೆ ಕೊಟ್ಟರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕರ್ನಾಟಕ ಬ್ಯಾಂಕ್ ಅಧ್ಯಕ್ಷ ಮಹಾಬಲೇಶ್ವರ ಭಟ್, ಡಿಜಿಟಲ್ ಬ್ಯಾಂಕಿಂಗ್ ಯೂನಿಟ್ ಸ್ವಯಂಚಾಲಿತವಾಗಿ ನಡೆಯುವ ವ್ಯವಸ್ಥೆಯಾಗಿದ್ದು 24 ಗಂಟೆಗಳ ಕಾಲ ಈ ಯೂನಿಟ್ ತೆರೆದಿರಲಿದೆ ಎಂದು ಹೇಳಿದರು. ಯೂನಿಟ್ನಲ್ಲಿ ಗ್ರಾಹಕರಿಗೆ ಬ್ಯಾಂಕ್ನ 29 ಸೌಲಭ್ಯಗಳು ದೊರೆಯಲಿದೆ ಅಂತ ತಿಳಿಸಿಕೊಟ್ರು. ಕಾರ್ಯಕ್ರಮದಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ತಮ್ಮ ರಿಸರ್ವ್ ಬ್ಯಾಂಕ್ನವರು ಹಾಗೂ ಕೇಂದ್ರೀಯ ಇದು ಯಾವುದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅವ್ರು ಏನು ಹೇಳಿದ್ದಾರೆ ಅಂದರೆ ಕನಿಷ್ಠ 20 ಸೌಲಭ್ಯಗಳನ್ನು ಇದರಲ್ಲಿ ಕೊಡಬೇಕು ಅಂಥೇಳಿ. ಆ 20 ಸೌಲಭ್ಯಗಳ ಜೊತೆಗೆ ಇನ್ನೂ 9 ಅಡಿಷನಲ್ ಬೆನಿಫಿಟ್ಸನ್ನು ನಾವು ಇಲ್ಲಿ ಕೊಡ್ತಾ ಇದ್ದೇವೆ. ಇದರಲ್ಲಿ ಒಂದು ಲಾಕರ್ ಫೆಸಿಲಿಟಿ ಕೂಡ ನಾವು ಕೊಡ್ತಾ ಇದ್ದೇವೆ. ಸಾಲಕ್ಕೆ ಅಪ್ಲಿಕೇಶನ್ ಕೊಡುವಂಥದ್ದು ನಮ್ಮಲ್ಲೆಲ್ಲ ಈಗ ಡಿಜಿಟಲ್ ಸ್ಯಾಂಕ್ಷನ್ ಸ್ಟಾರ್ಟ್ ಆಗಿದ್ದಾವೆ. ಹೋಮ್ ಲೋನ್ ಇರಬಹುದು ಅಥವಾ ಕಾರ್ ಲೋನ್ ಇರಬಹುದು, MSME ಲೋನ್ ಇರಬಹುದು. ಇತ್ತೀಚಿನ ದಿನಗಳಲ್ಲಿ ಜನರು ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆಯ ಮೊರೆ ಹೋಗ್ತಿದ್ದಾರೆ. ಈಗಾಗಲೇ ದೇಶದಾದ್ಯಂತ ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆ ಚಾಲನೆಯಲ್ಲಿದೆ. ಇಂದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ 892ನೇ ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆಗೆ ಕೇಂದ್ರ ಸಚಿವ ಎ ನಾರಾಯಣ ಸ್ವಾಮಿ ಚಾಲನೆ ನೀಡಿದ್ರು. ಜಿಲ್ಲೆಯ
ಆಯಾ ಕರ್ನಾಟಕ ಬ್ಯಾಂಕ್ನಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆಗೆ ಕೇಂದ್ರ ಸಚಿವರು ಚಾಲನೆ ನೀಡಿದ್ದು ಇದರಿಂದ ಭ್ರಷ್ಟಾಚಾರ ತಡೆಯಲು ಸಾಧ್ಯ ಅಂತ ಹೇಳಿದ್ದಾರೆ. ಅಲ್ಲದೆ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಕೇಂದ್ರ ಸರ್ಕಾರದ ಜನ್ಧನ್ ಯೋಜನೆ ನೇರವಾಗಿ ಫಲಾನುಭವಿಗಳಿಗೆ ತಲುಪುತ್ತೆ ಹಾಗೂ ಮಹಿಳೆಯರು ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ವ್ಯವಹಾರ ಮಾಡಬಹುದು. ಭಾರತ ದೇಶದ ಅಭಿವೃದ್ಧಿಗೆ ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆ ಸಹಕಾರಿಯಾಗಲಿದೆ ಅಂತ ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಶಾಸಕರಾದ ಎಸ್ಎ ರಾಮದಾಸ್, ನಾಗೇಂದ್ರ, ಮೇಯರ್ ಶಿವಕುಮಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಅನೇಕ ಯೋಜನೆಗಳು ಸರ್ಕಾರಿ ಕಚೇರಿಗೆ ಹರಿಯೋದು ಮತ್ತು ಹಣದ ವ್ಯವಸ್ಥೆ ಭ್ರಷ್ಟಾಚಾರ ವ್ಯವಸ್ಥೆಯನ್ನ ಅದು ಹೆಂಡ್ ಮಾಡಿ ದೇಶದ ಜನರಿಗೆ ಉತ್ತಮ ಆರೋಗ್ಯ ಶಿಕ್ಷಣ ಒದಗಿಸುವಲ್ಲಿ ರಾಮಯ್ಯ ಸಂಸ್ಥೆ ಮುಂಚೂಣಿಯಲ್ಲಿದೆ. ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ವಜ್ರ ಮಹೋತ್ಸವದ ಸಂಭ್ರಮ. ಹೀಗಾಗಿ ಇವತ್ತು ನಗರದ ರಾಮಯ್ಯ ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಅದ್ದೂರಿಯಾಗಿ ಡೈಮಂಡ್ ಜುಬ್ಲಿ ಕಾರ್ಯಕ್ರಮವನ್ನ ಗಣ್ಯರ ನೇತೃತ್ವದಲ್ಲಿ ಆಚರಿಸಲಾಯಿತು. ಕಳೆದ 60 ವರ್ಷಗಳಿಂದ ಇಂಜಿನಿಯರಿಂಗ್ ಕಾಲೇಜು ನಡೆದು ಬಂದ ಹಾದಿಯನ್ನ ಈ ಕಾರ್ಯಕ್ರಮದಲ್ಲಿ ನೆನಪಿಸಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸಂಸದೀಯ ಸಚಿವ ಪ್ರಹ್ಲಾದ್ ಜೋಶಿ, ಐಟಿಬಿಟಿ ಮತ್ತು ಉನ್ನತ ಶಿಕ್ಷಣ ಸಚಿವರಾಗಿರುವ ಅಶ್ವಥ್ ನಾರಾಯಣ್ ಪಾಲ್ಗೊಂಡಿದ್ರು. ಇನ್ನು ವರ್ಚುವಲ್ ಮೂಲಕ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಕೂಡ ಭಾಗಿಯಾಗಿದ್ರು. ಜೊತೆಗೆ ರಾಮಯ್ಯ ಶಿಕ್ಷಣ ಸಂಸ್ಥೆಯ ಡಾಕ್ಯುಮೆಂಟರಿಯನ್ನ ಕೂಡ ಈ ವೇಳೆ ರಿಲೀಸ್ ಮಾಡಿದ್ರು. ಗೋಕುಲ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಂಆರ್ ಜಯರಾಮ್, ಉಪಾಧ್ಯಕ್ಷ ಎಂಆರ್ ಸೀತಾರಾಮ್, ಕಾರ್ಯದರ್ಶಿ ಎಂಆರ್ ರಾಮಯ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ರು. ಈ ಹಿಂದಿನ ಪೀಳಿಗೆ ಏನು ಏನೇನು ನಾವು ಮಾಡಿದ್ದೇವೆ, ಯಾವ ರೀತಿಯಾಗಿ ಜನ ನಮ್ಮ ಫ್ಯಾಕಲ್ಟಿ ಆಗಲಿ, ನಮ್ಮ ಸ್ಟೂಡೆಂಟ್ಸ್ ಆಗಲಿ, ನಮ್ಮ ಸಮಾಜ ಆಗಲಿ, ಎಲ್ಲರೂ ಕೂಡ ಯಾವ ರೀತಿಯಾಗಿ ಈ ಸಂಸ್ಥೆಯನ್ನು ಬೆಳವಣಿಗೆ ಆಗೋದಕ್ಕೆ ದಾರಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಇದು 1 ವರ್ಷ ಅಲ್ಲ, 10 ವರ್ಷ ಅಲ್ಲ, 20 ವರ್ಷ ಅಲ್ಲ, 30 ವರ್ಷ ಅಲ್ಲ, 60 ವರ್ಷದ ಕಾಲ ಎಲ್ಲವೂ ಕೂಡ ನಿರಂತರವಾಗಿ ಈ ಒಂದು ಈ ಏನು ಸಮಾಜದ ಸೇವೆಗಾಗಿ ಒಂದು ಏನು ನಮ್ಮ ನಮ್ಮ ವಿದ್ಯೆ ಎಲ್ಲರಿಗೂ ಸಾಮಾನ್ಯ ಜನಕ್ಕೆ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಕೂಡ ಈ ಒಳ್ಳೆಯ ವಿದ್ಯೆ ಕೊಡುವಂಥ ಒಂದು ಸಂಸ್ಥೆ ಆಗಿರುವಂತಹದ್ದು. ಮಂಡ್ಯದ ಬಾಲಕಿ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಮಾಸುವ ಮೊದಲೇ ಬಾಗಲಕೋಟೆಯಲ್ಲೊಂದು ಘಟನೆ ಸಂಭವಿಸಿದೆ. ಮನೆ ಅಂಗಳದ ಮುಂದೆ ಆಟವಾಡುತ್ತಿದ್ದ 8 ವರ್ಷದ ಬಾಲಕಿ ಮೇಲೆ ವ್ಯಕ್ತಿಯೊಬ್ಬ ಅತ್ಯಾಚಾರಕ್ಕೆ ಯತ್ನಿಸಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ಬಾಗಲಕೋಟೆ ಜಿಲ್ಲೆಯ ತೇರದಾಳ ಪಟ್ಟಣದಲ್ಲಿ ನಿನ್ನೆ ಸಂಜೆ ಈ ಘಟನೆ ನಡೆದಿದೆ. 25 ವರ್ಷದ ಶಿವಾನಂದ್ ಎನ್ನುವ ಆರೋಪಿ ಇಂತಹ ನೀಚ ಕೃತ್ಯಕ್ಕೆ ಯತ್ನ ಮಾಡಿದ್ದಾಗಿ ತಿಳಿದು ಬಂದಿದ್ದು ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ. ನಿನ್ನೆ ಸಂಜೆ ಆಟವಾಡುತ್ತಿದ್ದ ಬಾಲಕಿಯನ್ನು ಆರೋಪಿ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಲೈಂಗಿಕ ಕಿರುಕುಳಕ್ಕೆ ಯತ್ನಿಸಿದ್ದಾನೆ. ಈ ವೇಳೆ ಬಾಲಕಿ ಕಿರುಚಾಡಿದ್ದು ತಕ್ಷಣ ಬಾಲಕಿ ಇದ್ದ ಸ್ಥಳಕ್ಕೆ ಬಂದ ಕುಟುಂಬಸ್ಥರು ಹಾಗೂ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಸದ್ಯ ಬಾಲಕಿಯನ್ನು ವೈದ್ಯಕೀಯ ಪರೀಕ್ಷೆಗಾಗಿ ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಗೆ ಕರೆತಂದು ಪರೀಕ್ಷಿಸಲಾಗಿದೆ. ಈ ಕುರಿತು ತೇರದಾಳ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಊರಲ್ಲಿ ಅಕ್ಕಪಕ್ಕದ ಮನೆಯವರು ಅಂದ್ರೆ ಒಂದ್ ಕಡೆ ಕಿರಿಕಿದ್ರೆ ಮತ್ತೊಂದ್ ಕಡೆ ಹೊಂದಾಣಿಕೆ ಇರುತ್ತೆ. ಇಲ್ಲಿ ನೋಡಿ, ಹೀಗೆ ಪೊಲೀಸರ ಜೊತೆ ಬರ್ತಿರೋ ಈ ವೃದ್ಧೆ ಮಾಡಿರೋ ಕೆಲಸ ನೋಡಿದ್ರೆ ಹೌ ಹಾರ್ತೀರಾ. ದುಡ್ಡಿನ ಆಸೆ ಮನುಷ್ಯರನ್ನ ಹೇಗೆ ಬದಲಾಯಿಸುತ್ತೆ ಅನ್ನೋದಕ್ಕೆ ಈ ವೃದ್ಧಿಯೇ ಸಾಕ್ಷಿ ಅನ್ಬಹುದು. ಹಣಕ್ಕಾಗಿ ಪಕ್ಕದ ಮನೆಯಲ್ಲಿದ್ದ ಸ್ನೇಹಿತೆಯನ್ನೇ ಕೊಲೆ ಮಾಡಿರೋ ಕಿರಾತಕ ಅಜ್ಜಿ ಇದು. ಕೋಲಾರ ಜಿಲ್ಲೆ ಬಂಗಾರಪೇಟೆ ಪಟ್ಟಣದ ಶಾಂತಿನಗರದಲ್ಲಿ 13 ಅಕ್ಟೋಬರ್ ಹಣಕ್ಕಾಗಿ ವೃದ್ಧಿಯನ್ನ ಕೊಂದು ಚಿನ್ನಾಭರಣ ದೋಚಿದ್ದವರನ್ನ ಪೊಲೀಸರು ಬಂಧಿಸಿದ್ದಾರೆ. 60 ವರ್ಷದ ವೃದ್ಧೆ ಗೀತಾ ಎಂಬುವರನ್ನ ಪಕ್ಕದ ಮನೆಯ 70 ವರ್ಷದ ಶಾಂತಿಬಾಯ್, 47 ವರ್ಷದ ಆನಂದ್ ಕಿರಣ್ ಶಿಂದೆ ಕೊಲೆ ಮಾಡಿದ್ರು. ಆರೋಪಿಗಳು ಕೃತ್ಯ ಎಸಗಿ ಹೋಗಿದ್ದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ವು. ಅದನ್ನ ಆಧರಿಸಿ ಇದೀಗ ಇಬ್ಬರು ಆರೋಪಿಗಳನ್ನ ಬಂಗಾರಪೇಟೆ ಪೊಲೀಸರು ಬಂಧಿಸಿದ್ದಾರೆ. ಕನ್ನಡ ನಾಡಿನ ಜೀವನದಿ ಕಾವೇರಿ ತೀರ್ಥೋದ್ಭವ. ಕೊಡಗು ಜಿಲ್ಲೆ ತಲಕಾವೇರಿಯಲ್ಲಿ ಜೀವನದಿ ಕಾವೇರಿ ತೀರ್ಥರೂಪಿಣಿಯಾಗಿ ದರ್ಶನ ಕೊಟ್ಟಿದ್ದಾಳೆ. ಸಂಜೆ 7:21ಕ್ಕೆ ಮೀಸಲಗ್ನದಲ್ಲಿ ತೀರ್ಥರೂಪಿಣಿಯಾಗಿ ಕಾವೇರಿ ತಾಯಿ ದರ್ಶನ ನೀಡಿದ್ದಾಳೆ.
ಇನ್ನು ಬ್ರಹ್ಮಗಿರಿಯ ತಪ್ಪಲಿನಲ್ಲಿ ಹುಟ್ಟಿ ಹರಿಯೋ ಕಾವೇರಿ ಮಾತೆ ತಲೆಕಾವೇರಿಯಲ್ಲಿ ವರ್ಷಕ್ಕೊಮ್ಮೆ ಪವಿತ್ರ ತೀರ್ಥೋದ್ಭವವಾಗಿ ಉದ್ಭವಿಸಲಿದ್ದಾಳೆ. ತೀರ್ಥೋದ್ಭವದ 2 ಗಂಟೆಯ ಮೊದಲು ಮಹಾಸಂಕಲ್ಪ ಪೂಜೆ ನಡೆದಿದ್ದು ಈ ವೇಳೆ ತನ್ನಷ್ಟಕ್ಕೆ ತಾನೇ ತೊಟ್ಟಿಲು ತೂಗಿದಂತೆ ಬ್ರಹ್ಮಕುಂಡದಲ್ಲಿ ತೀರ್ಥೋದ್ಭವ ಆಗಿ ಭಕ್ತರಿಗೆ ಕಾವೇರಿ ತಾಯಿ ದರ್ಶನ ನೀಡಿದ್ದಾಳೆ. ಬೇರೆ ಬೇರೆ ಭಾಗಗಳಿಂದ ಬಂದಿದ್ದ ಭಕ್ತರು ಕಾವೇರಿ ತಾಯಿಯ ದರ್ಶನವನ್ನ ಪಡೆದು ಪುನೀತರಾದ್ರು. ಕ್ಯಾ ಬಾತ್ ಹೇ, ಎಷ್ಟ್ ಸಖತ್ತಾಗಿ ಸ್ಟೆಪ್ಸ್ ಹಾಕ್ತಿದ್ದಾರೆ. ಅದರಲ್ಲೂ ಆಶ್ ಕಲರ್ ಸೂಟ್ ಹಾಕೊಂಡವರಂತೂ ಯಾವ ಡ್ಯಾನ್ಸರ್ಗೂ ಕಡಿಮೆ ಇಲ್ಲ. ಯಾರೋ ಡ್ಯಾನ್ಸರ್ ಕರೆಸಿಬಹುದು ಅನ್ಕೊಂಡ್ರೆ ನಿಮ್ಮ ಊಹೆ ಖಂಡಿತ ತಪ್ಪು. ಯಾಕಂದ್ರೆ ಹೀಗೆ ಯಾವ ಡ್ಯಾನ್ಸರ್ಗೂ ಕಮ್ಮಿ ಇಲ್ದೇ ಇರೋ ತರ ಕುಣಿತಾರೋ ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಪ್ರತಿಷ್ಠಿತ ವಿಶ್ವವಿದ್ಯಾಲಯದ ಕುಲಸಚಿವ ಅಂದ್ರೆ ನೀವು ನಂಬಲೇಬೇಕು. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಸಚಿವ ಯಶ್ಪಾಲ್ ಕ್ಷೀರಸಾಗರ್ ಅವರು ಕುಣಿದು ಕುಪ್ಪಳಿಸಿದ್ದಾರೆ. ಇವರ ಈ ಖುಷಿಗೆ ಕಾರಣ ನ್ಯಾಕ್ ಕಮಿಟಿ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಎ ಗ್ರೇಡ್ ನೀಡಿರುವುದು. ಈ ಸಂಭ್ರಮಕ್ಕೆ ವಿಶ್ವವಿದ್ಯಾಲಯ ಸಂಗೀತ ಕಾರ್ಯಕ್ರಮವನ್ನ ಆಯೋಜಿಸಿತ್ತು. ಕಳೆದ ಶನಿವಾರ ಸಂಜೆಯ ಕಾರ್ಯಕ್ರಮದಲ್ಲಿ ಶಿಕ್ಷಕ ಶಿಕ್ಷೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳ ಜೊತೆ ಕುಲಸಚಿವ ಯಶ್ಪಾಲ್ ಕುಣಿದು ಕುಪ್ಪಳಿಸಿದ್ದು ಭಾರಿ ಸದ್ದು ಮಾಡುತ್ತಿದೆ. ನೋಡಿದ್ರಲ್ಲ ಹೇಗೆ ಮೋಹಕ ತಾರೆ ರಮ್ಯಾ ದೋಸೆ ಸವಿದು ಖುಷಿ ವ್ಯಕ್ತಪಡಿಸಿದ್ದಾರೆ ಅಂತ. ದಾವಣಗೆರೆ ಡೆಂಟಲ್ ಕಾಲೇಜು ರೋಡ್ ನಲ್ಲಿರೋ ಕೊಟ್ಟೂರೇಶ್ವರ ಹೋಟೆಲ್ ನಲ್ಲಿ ನಟಿ ರಮ್ಯಾ ಬೆಣ್ಣೆ ದೋಸೆ ಸವಿದಿದ್ದಾರೆ. ದೋಸೆ ಸವಿದ ನಂತರ ಹೋಟೆಲ್ ಸಿಬ್ಬಂದಿ ಜೊತೆ ಫೋಟೋ ತೆಗೆಸಿಕೊಂಡ ನಟಿ ರಮ್ಯಾ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಮೋಹಕ ತಾರೆ ನೋಡಲು ಹೋಟೆಲ್ ಮುಂದೆ ನೂಕು ನುಗ್ಗಲು ಉಂಟಾಗಿತ್ತು. ಅಷ್ಟೇ ಅಲ್ಲ, ದಾವಣಗೆರೆಗೆ ಬಂದು ದೋಸೆ ಸವಿಯದಿದ್ರೆ ಕಂಪ್ಲೀಟ್ ಅನಿಸಲ್ಲ ಅಂತ ರಮ್ಯಾ ಸಂತಸ ವ್ಯಕ್ತಪಡಿಸಿದ್ದಾರೆ. ಹೋಟ್ಲು ಬಂದು ಬಿಸಿ ಬಿಸಿ ತಿಂದ್ರೇ ಮಜಾ, ತುಂಬಾನೇ ಇಷ್ಟ ಆಯ್ತು. ನಾನು ಕೇಳಿದೆ ಏನು ಸೀಕ್ರೆಟ್ ಅಂತ, ಅವರು ಸ್ಮಾರ್ಟ್ ಆಗಿ ಚಟ್ನಿ ಅಂತ ಹೇಳಿದ್ರು. ನನ್ನ ಅದಕ್ಕಿಂತ ದೊಡ್ಡ ಸೀಕ್ರೆಟ್ ಇಟ್ಕೊಂಡಿದ್ದಾರಂತ. ದೋಸೆ ಒಂದು ತುಂಬಾ ಚೆನ್ನಾಗಿತ್ತು. ಅದೇನ್ ಸ್ಟೆಪ್ಪು, ಅದೇನ್ ಆಕ್ಷನ್, ಸಖತ ಕುಣಿತಾರ್ ಕಣನೋ ನಮ್ ಶಾಸಕರು. ಹಿಂಗಂತ ಕಾನೂನು ನಿಯಮಗಳನ್ನ ಗಾಳಿಗೆ ತೂರಿ ಡಿಜೆ ಹಾಕೊಂಡಿದ್ರೆ ಸುಮ್ನಿರ್ತಾರ? ಇಲ್ಲೂ ಈಗ ಅದೇ ಆಗಿರೋದು. ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ ವಿರುದ್ಧ ಇದೀಗ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ನಿನ್ನೆ ಮಧ್ಯಾಹ್ನ ಹೊನ್ನಾಳಿಯಲ್ಲಿ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನೆಯ ಶೋಭಾಯಾತ್ರೆ ನಡೆದಿತ್ತು. ಈ ಯಾತ್ರೆಗೆ ಶಾಸಕ ರೇಣುಕಾಚಾರ್ಯ ಚಾಲನೆ ನೀಡಿದ್ರು. ಈ ವೇಳೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಡಿಜೆ ಸ್ಟ್ಯಾಂಡ್ ಹಾಕಿ ಶಾಸಕರು ಕುಣಿದು ಕುಪ್ಪಳಿಸಿದ್ರು. ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯಾಗಿದೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟಿಸಿದ್ದು. ಇದೀಗ ತಮ್ಮಣ್ಣ ಅನ್ನುವರು ಶಾಸಕ ರೇಣುಕಾಚಾರ್ಯ ವಿರುದ್ಧ ದೂರು ದಾಖಲಿಸಿದ್ದಾರೆ. ಕಾಂತಾರ ಈ ಸಿನಿಮಾ ನೋಡಿದ್ಮೇಲೆ ಎಂಥವರಿಗೂ ದೈವದ ಮೇಲೆ ನಂಬಿಕೆ ದುಪ್ಪಟ್ಟಾಗದೆ ಇರದು. ದೇವರನ್ನ ನಂಬದವರು ಈ ಸಿನಿಮಾವನ್ನ ದೈವವನ್ನ ಮೆಚ್ಚಿಕೊಂಡಿದ್ದಾರೆ. ಅಂತಹ ನಟನೆ ಮಾಡಿದ್ದಾರೆ ನಾಯಕ ನಟ ರಿಷಬ್ ಶೆಟ್ಟಿ. ಇದೀಗ ಕಾಂತಾರ ಚಿತ್ರದ ಬಳಿಕ ಕರಾವಳಿಯಲ್ಲಿ ದೈವ ಭಕ್ತಿ ಹೆಚ್ಚಾಗಿದೆ. ತುಳುಮಣಿನ ಕರ್ಣಿಕ ದೈವ ಬಗೆಗಿನ ಕುತೂಹಲ ಜಾಸ್ತಿಯಾಗಿದೆ. ಕೊರಗಜ್ಜ ಕಲುರುಟ್ಟಿ ಕಲ್ಕುಡ ದೈವಗಳ ಮೂಲಗಳತ್ತ ಜನರು ಭೇಟಿ ನೀಡುತ್ತಿದ್ದಾರೆ. ಮಂಗಳೂರು ಹೊರವಲಯದ ಕುತ್ತಾರು ಕೊರಗಜ್ಜನ ಆದಿಸ್ಥಳಕ್ಕೆ ಸಾಲು ಮರದ ತಿಮ್ಮಕ್ಕ ಭೇಟಿ ನೀಡಿದ್ರು. ರಕ್ತೇಶ್ವರಿ ದೈವಸ್ಥಾನಕ್ಕೂ ಭೇಟಿ ನೀಡಿದ್ದ ಸಾಲು ಮರದ ತಿಮ್ಮಕ್ಕ ಜನರಿಗೆ ಒಳಿತಾಗಲಿ ಎಂದು ಪ್ರಾರ್ಥನೆ ಮಾಡಿದ್ದಾರೆ. ಮಳೆಯ ಅವಾಂತರಗಳು ಯಾಕೋ ನಿಲ್ಲೋ ಹಾಗೆ ಕಾಣಿಸ್ತಿಲ್ಲ. ಇಲ್ಲಿ ನೋಡಿ ಹೇಗೆ 100 ಎಕರೆಗೂ ಹೆಚ್ಚು ಪ್ರದೇಶದ ಬೆಳೆ ನಾಶವಾಗಿದೆ ಅಂತ. ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನ ಕಿಂಕೇರಿ ಕಟ್ಟೆ ಒಡೆದು ರೈತರ ಜಮೀನಿಗೆ ನೀರು ನುಗ್ಗಿದೆ. ಚಿಕ್ಕಬಳ್ಳಾಪುರ ಸುತ್ತಮುತ್ತ ಅಧಿಕ ಪ್ರಮಾಣದಲ್ಲಿ ಮಳೆ ಬೀಳ್ತಿರೋ ಹಿನ್ನೆಲೆ ಜಿಲ್ಲೆಯ ಬಹುತೇಕ ಕೆರೆಗಳು ಭರ್ತಿಯಾಗಿದೆ. ನೀರಿನ ಪ್ರಮಾಣ ಹೆಚ್ಚಾದ ಹಿನ್ನೆಲೆ ಕಿಂಕೆರೆ ಕಟ್ಟೆ ಒಡೆದು ಜಮೀನುಗಳಿಗೆ ನೀರು ನುಗ್ಗಿದೆ. ಪರಿಣಾಮ ರಾಗಿ, ಜೋಳ, ಹೂತೋಟ, ತರಕಾರಿ ಬೆಳೆಗಳು ನಾಶವಾಗಿದೆ. ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದ ರೈತರು ಸದ್ಯ ವರುಣಾರ್ಭಟಕ್ಕೆ ಕಂಗಾಲಾಗಿದ್ದಾರೆ.